ರವಿಯವರು ಹೇಳ್ತಾರೆ, ಸಿದ್ದರಾಮಯ್ಯನವ್ರ ಹೆಸರು ಸಿದ್ದರಾಮುಲ್ಲಾ ಖಾನ್ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿ ಹೇಳಿ ಒಂದು ರೀತಿಯ ಬ್ರ್ಯಾಂಡ್ ಸೆಟ್ ಮಾಡೋ ಮಾಡ್ಬಿಟ್ಟಿದ್ದಾರೆ. ಸೊ ಆ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ, ಇದೆಲ್ಲ ಕೂಡ ಜನರ ಮುಗ್ಧ ಜನರ ಮನಸ್ಸು ಮತ್ತು ಭಾವನೆಗಳಲ್ಲಿ ಹೇಗೆ ಆಟ ಆಡ್ಬೇಕಂತೇಳಿ ಇವರು ಜನರ ಕೆಲಸ ಮಾಡೋದಕ್ಕೆ ಕಲೀಲಿಲ್ಲ. ಈ ಭಾವನೆಗಳಲ್ಲಿ ಮತ್ತು ಮನಸ್ಸಿನಲ್ಲಿ ಹೇಗೆ ಇವರು ಆಟ ಆಡ್ಬೇಕಂದ್ರೆ ಬಹಳ ಚೆನ್ನಾಗಿ ಇವತ್ತು ಕಲ್ತಿದ್ದಾರೆ. ಆದ ಕಾರಣ ಈ ರೀತಿಯ ಹೆಸರನ್ನಿಟ್ಟುಕೊಂಡು ಇವತ್ತು ಕಳೆದ ಚುನಾವಣೆಯಲ್ಲಿ ಯಶಸ್ವಿ ಆದರು, ಈ ಚುನಾವಣೆ ಯಾರು ಯಶಸ್ವಿ ಆಗುದಿಲ್ಲ. ಒಂದು ಹಾಗಾದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯೇ ಮೊನ್ನೆ ಮಸೀದಿಗೆಲ್ಲ ಹೋಗಿ ಒಳಗೊಡೋಗಿ ಬಂದ್ರಲ್ಲ, ಹಾಗೆ ಯಾಕೆ ಇವರು ಮಾತಾಡೋದಿಲ್ಲ? ಮತ್ತು ಸಿ ಟಿ ರವಿ ಇರಲಿ, ಯಾವುದೇ ಬಿಜೆಪಿ ಮುಖಂಡರಲ್ಲಿ, ಇವರ ಕ್ಷೇತ್ರದಲ್ಲಿ ಮತ್ತು ಸುತ್ತಮುತ್ತಲಲ್ಲಿ ಅತ್ಯಂತ ಆತ್ಮೀಯರು ಯಾರು ಅಂತ ಹೇಳಿದ್ರೆ ಮುಸಲ್ಮಾನ್ ಫ್ರೆಂಡ್ಸೇ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ. ಹೌದಾ? ಎಲ್ಲ ಕಡೆ ಅದು ಇರುವಂತದ್ದೇ, ರಾಜಕೀಯಕ್ಕೋಸ್ಕರ ಮಾಡ್ತಾರಷ್ಟೇ, ಬರೇ ರಾಜಕೀಯಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಹೊರತು ಇವ್ರದ್ದು ಬೇರೆ ಯಾವುದು ಕೂಡ ಇವತ್ತಿಲ್ಲ. ಇವೆಲ್ಲ ಗುತ್ತಿಗೆದಾರರು ಯಾರು ಎಲ್ಲ ಕೂಡ ಜಾಸ್ತಿ ಅವರೇ ಮೈನಾರಿಟೀಸ್ ಗುತ್ತಿಗೆದಾರರು ಇರುವಂತ. ಸೊ ಮುಗ್ಧ ಜನರು ಇವರ ಈ ಒಂದು ಆಟವನ್ನು ಬಹಳ ಅರ್ಥ ಮಾಡಿಕೊಳ್ಬೇಕು. ನಾವು ನಮ್ಮ ಮಕ್ಕಳಿಗೇನು ಪ್ರಯೋಜನ, ನಮ್ಗೇನು ಪ್ರಯೋಜನ, ನಮ್ಮ ಸಮಾಜ ಏನು ಪ್ರಯೋಜನ, ಇದನ್ನು ನೋಡ್ಬೇಕು ಹೊರತು ಈ ರೀತಿಯ ಜನರ ಭಾವನೆಗಳನ್ನ ಆಡಿಕೊಂಡು ಹೋಗುವಂತ ವಿಚಾರ ಇವತ್ತು ಮಾಡೋದಂತೂ ತಪ್ಪು.